ನೆಕ್ಸ್ಟ್ ಎಸ್ ಇನ್ ರಾಜ್ಯ ಕಾಂಗ್ರೆಸ್ನಲ್ಲಿ ಸಿದ್ದರಾಮಯ್ಯ ಹಾಗೂ ಕೆಪಿಸಿಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ನಡುವಿನ ಬಣ ರಾಜಕೀಯ ಆಗಾಗ ಸುದ್ದಿ ಆಗ್ತಾನೆ ಇರುತ್ತೆ. ಕಾಂಗ್ರೆಸ್ ಅಭ್ಯರ್ಥಿಗಳ ಆಯ್ಕೆ ವಿಚಾರ ಆಗಿರ್ಬೋದು, ಟಿಕೆಟ್ ಹಂಚಿಕೆ ವಿಚಾರ ಆಗಿರ್ಬೋದು, ಪ್ರಚಾರ ವಿಚಾರ, ಮುಖ್ಯಮಂತ್ರಿ ಹುದ್ದೆ ಆಕಾಂಕ್ಷಿ, ಹೀಗೆ ಸಿಕ್ಕಾಪಟ್ಟೆ ಪೈಪೋಟಿ ಇದೆ. ಇನ್ನು ಎಲೆಕ್ಷನ್ಗೆ ಕೆಲವೇ ದಿನ ಬಾಕಿ ಇದೆ. ಈಗ ಇಬ್ಬರು ನಾಯಕರು ಪರಸ್ಪರ ಹೆಗಲ ಮೇಲೆ ಕೈ ಹಾಕ್ಕೊಂಡು ಒಗ್ಗಟ್ಟಿನ ಸಂದೇಶವನ್ನು ರವಾನೆ ಮಾಡ್ತಾ ಇದ್ದಾರೆ. ಇಬ್ಬರು ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಜೊತೆಗಿರ್ತಕ್ಕಂಥ ಒಂದು ಫೋಟೋ ಮತ್ತು ವಿಡಿಯೋವನ್ನು ಕಾಂಗ್ರೆಸ್ ತನ್ನ ಅಫಿಷಿಯಲ್ ಟ್ವಿಟರ್ ಹಾಗೂ ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡಿದೆ. ವಿರೋಧಿಗಳು ಅದಷ್ಟೇ ಅಪಪ್ರಚಾರ ಮಾಡಬಹುದು, ಆದರೆ ಕಾಂಗ್ರೆಸ್ ಪಕ್ಷಕ್ಕೆ ಐಕ್ಯತೆ, ಏಕತೆ, ಒಗ್ಗಟ್ಟುಗಳ ಶಕ್ತಿ, ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಶಕ್ತಿ ವಿರೋಧಿಗಳ ನಿದ್ದೆ ಕೆಡಿಸ್ತಾ ಇದೆ, ಮುಂದೆ ಶಾಶ್ವತವಾಗಿ ನಿದ್ದೆ ಗೆಟ್ಟಲಿದೆ ಅಂತ ಹೇಳಿದ್ದಾರೆ. BJP ಮತ್ತು JDSಗೆ ಟಾಂಗ್ ಕೊಟ್ಟಿದ್ದಾರೆ. ಸದ್ಯ ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಒಟ್ಟಿಗಿರೋ ವಿಡಿಯೋ ಮತ್ತು ಫೋಟೋಗಳು ಸಖತ್ ವೈರಲ್ ಆಗಿದೆ ಸೋಷಿಯಲ್ ಮೀಡಿಯಾದಲ್ಲಿ. ನೋಡ್ರ ಚೆನ್ನಾಗಿದೆ. ನಾವು ಪದೇ ಪದೇ ಹೇಳ್ತಿದ್ವಿ ಜೋಡಿ ತಗೊಳ್ತಾರೆ ಇಬ್ಬರು ಹೆಗಲ ಮೇಲೆ ಕೈ ಹಾಕೊಂಡ್ರೆ ಚೆನ್ನಾಗುತ್ತೆ ಅಂತ, ಸೇಮ್ ಹಂಗೆ ಮಾಡಿದ್ದಾರೆ. ಬಾಯಿಂದ ಹೇಳದ್ ಬರೆ, ಮನಸ್ಸಿಂದ ಬರದ್ ಬರೆ, ಕ್ಯಾಮ್ರಾ ಮುಂದೆ ಇದ್ದಾಗ ಆಗದ್ ಬರೆ, ಕ್ಯಾಮ್ರಾ ತೆರೆ ಹಿಂದಿನ ಕಸರತ್ತುಗಳು ಬೇರೆ. ಅವರಿಬ್ರು ಬಂದವಿ ಹಂಗೆ ಇದ್ದಾರೆ. ಪಟ್ಟಿ ಸಿಂಗಲ್ ಅಲ್ಲಿ ರಿಲೀಸ್ ಆಗಿರೋದು, ಈಗ ಪಟ್ಟಿ ಬಂದ್ಬಿಟ್ಟಿದೆ, ಬಂದಾಗ ಚೇಂಜ್ ಮಾಡೋಕ್ಕೂ ಆಗಲ್ಲ, ಯಾಕೆ ನಾಮಿನೇಷನ್ ಮುಗಿದೋಗಿದೆ, ಏನು ಮಾಡೋಕ್ಕಾಗಲ್ಲ, ಇರೋ ಅಭ್ಯರ್ಥಿಗಳನ್ನ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕು. ಸೊ ಆ ಒಂದು ಹಿನ್ನೆಲೆ ಸಂದೇಶ ಕೊಟ್ರ ಇವರು ಅಂತ. ಒಳ್ಳೆ ಚೆನ್ನಾಗಾಯ್ತಲ್ಲ, ಕಾರ್ಯಕರ್ತರು ಖುಷಿ. ಆಮೇಲೆ ಸಿದ್ದರಾಮಯ್ಯನವರು ಏನೋ ಇಲ್ಲೇನೋ ಬ್ಯಾಡ್ಜ್ ಹಾಕಿರ್ತಾರೆ, ಕಾಂಗ್ರೆಸ್ ಒಂದು ಬಾವುಟ ಹಾಕಿರ್ತಾರೆ, ಅದನ್ನ ಡಿ ಕೆ ಶಿವಕುಮಾರ್ ಬಂದು ರೆಡಿ ಮಾಡ್ತಾರೆ. ಹಿಂಗೆ ರೆಡಿ ಮಾಡಿ ಹಿಂಗೆಲ್ಲ ಮಾಡಿ ಒಂದು 10 ಸೆಕೆಂಡು, ಆಮೇಲೆ ಹೋಗಿ ಇವರು ಜೊತೆ ನಿಂತ್ಕೊಂಡು ಇಬ್ಬರು ಹೆಗಲ ಮೇಲೆ ಕೈ ಹಾಕೊಳ್ತಾರೆ, ಚೆನ್ನಾಗಿದೆ ನೋಡೋಕೆ ಥರದೆಲ್ಲ. ಇದು ಹೊರಗಡೆ ಅಂದರೆ ಸಂದೇಶ ಹಂಗೆ ಹೋದರೆ ಕಾಂಗ್ರೆಸ್ಗೆ ಸ್ವಲ್ಪ ಪಾಸಿಟಿವ್ ಆಗ್ಬೋದು, ಇಲ್ಲಪ್ಪ ನಾವು ಕಿತ್ತಾಡ್ಕೊಂಡು ಇರ್ತೀವಿ ಅಂದರೆ ಮುಗೀತು. ಹಂಗೆ ಯಾರ್ಯಾರು ಎಲ್ಲೆಲ್ಲಿಗೆ ಯಾವ್ಯಾವ ಸಂದೇಶವನ್ನು ಹೇಗೆ ಕೊಡ್ತಾ ಇದ್ದಾರೆ ಅಂತ ಗೊತ್ತಾಗುತ್ತೆ. ಮೋಡ ಇರೋದೆಲ್ಲ ಮಳೆ ಬರಲ್ಲ. ಹೌದು, ಮೋಡ ಆಗಿರುತ್ತಲ್ಲ ಅದೆಲ್ಲ ಮಳೆ ಆಗಿ ಬೀಳಲ್ಲ. ಆಮೇಲೆ ಎಲ್ಲ ಟೈಮಲ್ಲಿ ಬಿದ್ದ ಮಳೆ ಬೆಳೆಗೆ ಅನುಕೂಲ ಆಗಲ್ಲ. ಬಿತ್ತನೆ ಆಗೋ ಟೈಮಲ್ಲಿ ಬರೋ ಮಳೆ ಬಿತ್ತನೆ ಬೀಜ ಇದಾಗಕ್ಕೆ ಅಂದ್ರೆ ಅನುಕೂಲ ಆಗುತ್ತೆ, ಹದ ಆಗುತ್ತೆ, ಭೂಮಿ ಹದ ಆಗುತ್ತೆ. ಕುಯಿಲ್ ಬಂದಾಗ ಮಳೆ ಬಂದ್ರೆ ಬೆಳೆ ನಾಶ ಆಗ್ಬಿಡುತ್ತೆ, ಮಳೆ ಜನ ಹಿಡಿ ಶಾಪ್ ಹಾಕ್ತಾರೆ ಅಂದ್ರೆ ಬೈಕತ್ತಾರೆ. ಹಾಗಾಗಿ ಈ ಬಾಂಧವ್ಯ ನನಗೆ ಬೆಳೆ ಹಾಕುವಾಗ ಬಂದಿಲ್ಲ, ಕಟಾವ್ ಟೈಮಲ್ಲಿ ಬಂದಂಗೆ ಕಾಣ್ತಾ ಇದೆ. ನೋಡೋಣ ಒಟ್ಟಿನಲ್ಲಿ ಕಾಂಗ್ರೆಸ್ ಏನಂತೂ ಫುಲ್ ಖುಷಿಯಾಗಿದ್ದಾರೆ, ಎಲ್ಲ ಶೇರ್ ಮಾಡ್ಕೊಂಡು ಎಲ್ಲ ಸ್ಟೇಟಸ್ಸು ಎಲ್ಲ ಕಡೆ ಇದೆ ಅವಳಿ ಫೋಟೋಗಳದ್ದು ವಿಡಿಯೋಗಳದ್ದು. ನೋಡಿ ವಿರೋಧಿಗಳು ಇದಕ್ಕೆ ಆನ್ಸರ್ ಮಾಡಿ ಅಂತ ಹೇಳ್ತವ್ರೆ. ಯಾರ್ಯಾರು ಯಾರ್ಯಾರನ್ನ ಎಲ್ಲೆಲ್ಲಿ ಸೋಲಿಸ್ಬೇಕು ಅಂತ ಹೆಂಗೆಂಗೆ ಸ್ಕೆಚ್ ಹಾಕವ್ರೆ ಅಂತ ಜನಗಳಿಗೆ ಗೊತ್ತಿಲ್ವೇನು? ಲಿಸ್ಟ್ ಮಾಡ್ಕೊಂಡಿದ್ದಾರೆ ಅವರವ್ರ ಚರ್ಚೆಗಳಿಲ್ವೇನು? ಬೊಮ್ಮಾಯಿ ಬೇರೆ ಹೇಳಿದ್ದಾರೆ ಸಿದ್ದರಾಮಯ್ಯನ ಕಾಂಗ್ರೆಸ್ನ ಸೋಲಿಸ್ತಾರೆ ಅಂತ. ಅವ್ರು ಹೇಳಿರೋ ಸತ್ಯ ಸತ್ಯ ಹೇಳು. 18ರಲ್ಲಿ ಆಗಿತ್ತು, ಅದೇ ರಿಪೀಟ್ ಮಾಡ್ತಾರೆ ಅಂತ ಆಗಿತ್ತು. ಆಗಿದ್ದು ಸತ್ಯ.